ಕೇಂದ್ರ ಸರ್ಕಾರ ಇಡಿಯನ್ನು ದುರುಪಯೋಗ ಪಡಿಸಿಕೊಳ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕಿಂತ ಜೊತೆಗೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ವಾಲ್ಮೀಕಿ ನಿಗಮದಲ್ಲಿ ಏನು ಅಕ್ರಮ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಇಡಿಯಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರವನ್ನು ಸಿಲುಕಿಸೋದಕ್ಕೋಸ್ಕರವಾಗಿ, ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನೋದು ಒಂದು ಆರೋಪವನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿಯಾಗಿ ನಿಮ್ಮ ಪ್ರತಿಭಟನೆ ಇದೆ, ಯಾವ ರೀತಿಯಾಗಿ ನೀವು ಇಡಿಯ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಮುಂದಿನ? ನೋಡಿ, ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ, ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಇಡಿ ಅಧಿಕಾರಿ ಮೇಲೆ ಈ ರೀತಿ ಒಬ್ಬ ಕರ್ನಾಟಕ ರಾಜ್ಯದ ಒಬ್ಬ ಆಫೀಸರ್ ಅವರು ಈ ರೀತಿ ಕೇಸ್ ಹಾಕಿರೋದು ಮೊದಲನೇ ಬಾರಿಗೆ. ಅಂದರೆ ನೀವು ಇದರಿಂದ ಅರ್ಥ ಮಾಡಿಕೊಳ್ಳಿ ಎಷ್ಟು ದೌರ್ಜನ್ಯವನ್ನು ಇಡಿಯವರು ಮಾಡ್ತಾ ಇದ್ದಾರೆ ಅಂತ. ವಾಲ್ಮೀಕಿ ಹಗರಣದ ತನಿಖೆಗೆ ನಾವೇನು ಯಾರು ಅಡ್ಡಿಪಡಿಸ್ತಾ ಇಲ್ಲ, ಅದು ತನಿಖೆ ಆಗ್ತಾ ಇದೆ. ಸಿಬಿಐನೂ ತನಿಖೆ ಮಾಡ್ತಾ ಇದೆ, SIT ತನಿಖೆ ಮಾಡ್ತಾ ಇದೆ. ಆದರೆ ಇವತ್ತು ದುರ್ದೈವ ಅಂತಂದರೆ ಜನರಿಂದ ಗೆದ್ದು ಬಂದು ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ CM ಹೆಸರನ್ನು ನೀವು ತಗೊಳ್ಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಸಿಯನ್ನು ಬೆಳಿಲಿಕ್ಕೆ ಈ ಹುನ್ನಾರ ನಡೀತಾ ಇದೆ. ಕೇಂದ್ರದ BJP ಸರ್ಕಾರಕ್ಕೆ BJP-ಯೇತರ ಸರ್ಕಾರವನ್ನು ಬೆಳೆಸೋದು ಒಂದೇ ಕೆಲಸ ಆಗಿದೆ. ದೇಶದ ಭವಿಷ್ಯ, ದೇಶದ ಅಭಿವೃದ್ಧಿ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ. ಜನರಿಂದ ಗೆದ್ದು ಬಂದಂಥ ಪ್ರಜಾಪ್ರಭುತ್ವದ ಸರ್ಕಾರಗಳನ್ನು ಬೆಳೆಸೋದು ಒಂದೇ ಅವರ ಹವ್ಯಾಸ ಆಗಿದೆ. BJP ಹೇಳ್ತಾ ಇರುವಂಥದ್ದು ತನಿಖೆ ನಡೀತಾ ಇದೆ, ತನಿಖೆ ಮುಗಿಲಿ, ಯಾರು ತಪ್ಪಿತಸ್ಥರು ಅನ್ನೋದು ಗೊತ್ತಾಗುತ್ತೆ, ತನಿಖೆಗೆ ಯಾಕೆ ಕಾಂಗ್ರೆಸ್ ಹೆದರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ತನಿಖೆಗೆ ಕಾಂಗ್ರೆಸ್ ಯಾವತ್ತೂ ಹೆದರಲ್ಲ, ಇವತ್ತಿಂದಲ್ಲ. ನಮ್ಮ ಪಕ್ಷಕ್ಕೆ 138 ವರ್ಷದ ಇತಿಹಾಸ ಇದೆ. ನಾವು ಬ್ರಿಟಿಷರಿಗೆ ಹೆದರಲಿಲ್ಲ, ಇವ್ರಿಗೇನು ಹೆದರ್ತೀವಿ ನಾವು? ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, CM ಅವರ ಹೆಸರನ್ನ ಹೇಳಿ, ಇಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಮನ್ನ ಜೈಲ್ಗೆ ಹಾಕ್ತೀವಿ, ನಿಮ್ಮ ಪರಿವಾರವನ್ನ ಈ ಮಟ್ಟಕ್ಕೆ ಟಾರ್ಚರ್ ಮಾಡ್ತೀವಿ ಅಂತ ಒಬ್ಬ ಆಫೀಸರ್ನ ಹೆದರ್ಸ್ತಾರೆ ಅಂತಂದ್ರೆ ಯಾ ಹೇಯ ಕೃತ್ಯವನ್ನು ಮಾಡ್ಲಿಕ್ಕೆ ಕೂಡ ಇವರು ಹಿಂದೆ ಸರಿತಾ ಇಲ್ಲ BJP ಅವರು. ಅದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಫೈನಾನ್ಸ್ ಮಿನಿಸ್ಟರ್ CM ಇದ್ರು, CM ಗಮನಕ್ಕೆ ಬರದೆ ಇಷ್ಟು ದೊಡ್ಡ ಹಗರಣ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ BJP ಆರೋಪ ಮಾಡ್ತಿರುವಂತದ್ದು. ಈಗ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಸೆಂಟ್ರಲ್ಗೆ. ಸೊ ಈ ಒಂದು ಏನು ವಾಲ್ಮೀಕಿ ನಿಗಮದ ಏನು ಹಗರಣ ಆಗಿದೆ, ಎಲ್ಲ ಬ್ಯಾಂಕ್ಗಳು ಇನ್ವಾಲ್ವ್ ಇದಾವೆ, ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇನ್ವಾಲ್ವ್ ಇದಾವೆ. ಮತ್ತೆ ಅವರು ಮೊದಲು, ನಿರ್ಮಲಾ ಸೀತಾರಾಮನ್ ಅವರು ಮೊದಲು ರಾಜೀನಾಮೆ ಕೊಡಬೇಕು, ಆಮೇಲೆ CM ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹೇಳಿ. ಯಾವ ರೀತಿಯಾಗಿ ಹೋರಾಟ ಮಾಡ್ತೀವಿ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಅಂತ? ಈಗ ಸದನದ ಹೊರಗಡೆ ಹೋರಾಟ ಮಾಡಿದ್ವಿ, ಈಗ ಸದನದ ಒಳಗಡೆ ಹೋರಾಟ ಮಾಡ್ತೀವಿ. ಮುಂದೆ ನಮ್ಮ ಪಕ್ಷದಲ್ಲೂ ಕಾನೂನು ಪಂಡಿತರು ಸುಮಾರು ಜನ ಇದ್ದಾರೆ, ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಾವು ನಮ್ಮ ಸರ್ಕಾರವನ್ನ ಸುಭದ್ರಗೊಳಿಸಲಿಕ್ಕೆ ಮತ್ತು ಏನು ಮುಖ್ಯಮಂತ್ರಿಗೆ ಕಳಂಕ ತರಲಿಕ್ಕೆ ಏನು ಇವರು ಹುನ್ನಾರ ನಡೆಸ್ತಾ ಇದ್ದಾರೆ, ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಇದಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಪ್ರಮುಖವಾಗಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೋಸ್ಕರವಾಗಿ ಈ ರೀತಿಯ ಹುನ್ನಾರವನ್ನು ಇಡಿಯನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.